ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರ್ಸಿ ಆಯುರ್ವೇದ ವೈದ್ಯ ವೀಕ್ಷಕರೇ. ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಏನೇ ಒಂದು ಆಹಾರ ತಿಂದ ನಂತರ ಅಜೀರ್ಣ ಆಗಿ ಹೊಟ್ಟೆ ಉಬ್ಬರಿಸದಂತೆ ಭಾಸ ಆಗ್ತಾ ಇದ್ರೆ ಈ ಒಂದು ಮನೆ ಮದ್ದನ್ನ ನೀವು ಮಾಡಬೇಕು. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ವೀಕ್ಷಕರೇ, ಪುದೀನಾ ಟೀ. ಹೌದು, ಪುದೀನಾ ಎಲೆಗಳನ್ನ ಸಾಮಾನ್ಯವಾಗಿ ನಾವು ಅಡುಗೆಗೆ ಅಂತ ಬಳಸಿರ್ತೇವೆ ಅಥವಾ ನಮ್ಮ ಮನೆ ಪಾಟ್ಗಳಲ್ಲಿ ಬೆಳೆಸ್ಕೊಂಡಿರ್ತೇವೆ. ಸೊ ಇಲ್ಲವಾದಲ್ಲಿ ನಿಮಗೆ ಅದು ತರಕಾರಿ ಅಂಗಡಿಗಳಲ್ಲಿ, ಸೊಪ್ಪಿನ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ. ಸೊ ಈ ಒಂದು ಪುದೀನಾ ಸೊಪ್ಪನ್ನ ಯಾರು ಅಜೀರ್ಣದ ಸಮಸ್ಯೆ ಇದೆ ಅವರು ಮನೆಯಲ್ಲಿ ಯಾವತ್ತೂ ಇಟ್ಕೊಂಡಿರ್ಬೇಕು. ಸೊ 4-5 ಹಸಿಯಾದ ಪುದೀನಾ ಎಲೆಗಳನ್ನ ಸ್ವಲ್ಪ ಕಲ್ಲಿನಲ್ಲಿ ಜಜ್ಜಿ ಅದನ್ನ ನೀವು ನೀರಿಗೆ ಹಾಕಿ ಕುದಿಸ್ಲಿಕ್ಕೆ ಇಡಬೇಕು. ಒಂದು ಲೋಟ ನೀರಿಗೆ 4-5 ಸ್ವಲ್ಪ ಜಜ್ಜಿದಂತಹ ಪುದೀನಾ ಎಲೆಗಳನ್ನ ಹಾಕಿ 4-5 ನಿಮಿಷಗಳ ಕಾಲ ನೀವು ಅದನ್ನ ಕುದಿಸ್ತಾ ಬಂದ್ರೆ ಅದರ ಎಲ್ಲಾ ಸತ್ವ ನೀರಿನಲ್ಲಿ ಬಿಟ್ಕೊಳ್ತದೆ. ಸೊ ಹೀಗೆ ತಯಾರಾದಂತಹ ಒಂದು ಪುದೀನಾ ಟೀಯನ್ನ ಅಥವಾ ಪುದೀನಾ ಕಷಾಯವನ್ನ ನೀವು ಈ ಒಂದು ಅಜೀರ್ಣದ ಸಂದರ್ಭದಲ್ಲಿ, ಹೊಟ್ಟೆ ಉಬ್ಬರಿಸಿದಂತಹ ಸಂದರ್ಭದಲ್ಲಿ ಅದನ್ನ ಕುಡಿಬೇಕು. ಸೊ ಇದರಿಂದ ಇದು ವಾತವನ್ನ, ಶರೀರದಲ್ಲಿ ಉತ್ಪತ್ತಿಯಾದಂತಹ ವಾತವನ್ನ ಕಡಿಮೆ ಮಾಡ್ತದೆ. ಸೊ ಈ ಒಂದು ವಾತ ಕೆಳಮುಖವಾಗಿ ಚಲಿಸಿ ನಮ್ಮ ಹೊಟ್ಟೆ ಒಂದು ಸರಾಗವಾಗಿ ಆಗಲಿಕ್ಕೆ ಸಾಧ್ಯ ಮಾಡಿಕೊಡ್ತದೆ. ಸೊ ಈ ಒಂದು ಪ್ರಯತ್ನವನ್ನ ಮಾಡಿ ಪುದೀನಾ ಟೀಯನ್ನ ಸರಳವಾಗಿ ಪ್ರಿಪೇರ್ ಮಾಡಿಕೊಂಡು ಕುಡಿಬಹುದು. ಯಾವಾಗ ಅಜೀರ್ಣದ ಸಮಸ್ಯೆ ಅನ್ಸುತ್ತೆ ಅವಾಗ ಅದನ್ನ ಕುಡಿದು ಪ್ರಯತ್ನ ಮಾಡಿ ನೋಡಿ. ಸೊ ಖಂಡಿತವಾಗಿ ಇದರಿಂದ ನಿಮ್ಮ ವಾತದಿಂದ ಆಗಿರುವಂತಹ ಈ ಹೊಟ್ಟೆ ಉಬ್ಬರ ಕಡಿಮೆ ಆಗ್ತದೆ. ಈ ಪ್ರಯತ್ನವನ್ನ ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.